ಶಿವರ ತವರು ಕ್ಷೇತ್ರ ತೀರ್ಥಹಳ್ಳಿಗೂ ಕೂಡ ಹಿಜಾಬ್ ವಿವಾದ ಕಾಲಿಟ್ಟಿದೆ. ಹಿಜಾಬ್ ವಿರೋಧಿಸಿ ಕೇಸರಿ ಶಾಲನ ಧರಿಸಿ ವಿದ್ಯಾರ್ಥಿಗಳು ಬಂದಿದ್ದು ತೀರ್ಥಹಳ್ಳಿಯ ಬಾಳೆಬೈಲು ಸರ್ಕಾರಿ ಡಿಗ್ರಿ ಕಾಲೇಜಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈಗ ಎಲ್ಲಾ ಭಾಗಕ್ಕೂ ವ್ಯಾಪಿಸಿಬಿಟ್ಟಿದೆ ಈ ಹಿಜಾಬ್ ವರ್ಸಸ್ ಕೇಸರಿ ಶಾಲು ವಿವಾದ. ಗೃಹ ಸಚಿವರ ತವರು ತೀರ್ಥಹಳ್ಳಿಗೂ ಕೂಡ ಈಗ ಹಿಜಾಬ್ ವರ್ಸಸ್ ಕೇಸರಿ ಶಾಲು ವಿವಾದ ಅಲ್ಲಿಗೂ ವಿಸ್ತರಿಸಿಬಿಟ್ಟಿದೆ. ಈಗ ತೀರ್ಥಹಳ್ಳಿಯಲ್ಲಿ ಕೇಸರಿ ಶಾಲು ಹಾಕೊಂಡು ಬಂದಂತ ಸ್ಟೂಡೆಂಟ್ಸ್ ಅವರಿಗೆ ಹಿಜಾಬ್ ಹಾಕೋದಕ್ಕೆ ಅವಕಾಶ ಕೊಟ್ಟರೆ ನಮಗೂ ಕೇಸರಿ ಶಾಲು ಹಾಕೋಕೆ ಅವಕಾಶ ಕೊಡಿ ಅಂತ ಆಗ್ರಹ ಮಾಡಿದರು. ವಿಶೇಷವಾಗಿ ಧರ್ಮವನ್ನ ಮೀರಿ ಭಾರತ ಮಾತೆಯ ಮಕ್ಕಳು ನಾವೆಲ್ಲ ಒಂದೇ ಅನ್ನುವಂತ ಒಂದು ಭಾವನೆ ನಿರ್ಮಾಣ ಆಗಬೇಕು ಮತ್ತು ಅಂತ ಒಂದು ಸಂಸ್ಕಾರ ಸಿಗುವಂತ ಒಂದೇ ಒಂದು ವೇದಿಕೆ ಅಂದ್ರೆ ಅದು ಶಾಲೆ ಕಾಲೇಜುಗಳು. ಹಾಗಾಗಿ ಅಲ್ಲಿ ಏನನ್ನ ಯೂನಿಫಾರ್ಮ್ ಅಂತ ಹೇಳಿದ್ರೆ ಸಮಾನತೆಯ ಒಂದು ಸಂಕೇತ, ಸಮಾನತೆಯ ಮಾನಸಿಕತೆಯನ್ನು ನಿರ್ಮಾಣ ಮಾಡತಕ್ಕಂತದ್ದು. ಆದ್ರಿಂದ ಇತ್ತೀಚೆಗೆ ಈ ಹಿಜಾಬ್ ಬಗ್ಗೆ ವಿಶೇಷವಾಗಿರತಕ್ಕಂತ ಯಾವಾಗಲೂ ಇಲ್ಲದೇ ಇರುವಂತಹ ಒಂದು ಒಲವು ಮತ್ತು ಕಡ್ಡಾಯವಾಗಿ ನಾವು ಇದನ್ನು ಧರಿಸ್ತೇವೆ, ಧರಿಸಿ ಬರ್ತೇವೆ, ಇಲ್ಲದೇ ಇದ್ರೆ ನಾವು ಕಾಲೇಜ್ ಬಿಡ್ತೇವೆ ಅಥವಾ ನನಗೆ ಶಿಕ್ಷಣ ಅಗತ್ಯ ಇದೆ ಅನ್ನುವಂಥದ್ದನ್ನ ಮಕ್ಕಳು ಹೇಳೋ ಹಾಗಾಗಿದೆ. ಯಾವಾಗಲೂ ಕೂಡ ಮಕ್ಕಳು ಈ ರೀತಿ ಹೇಳ್ತಿರಲಿಲ್ಲ. ಇಡೀ ರಾಜ್ಯದ ಅನೇಕ ಕಡೆಗಳಲ್ಲಿ ಎಲ್ಲೋ ಯಾವುದೋ ಒಂದು ಕಾಣದ ಶಕ್ತಿ ಇದರ ಹಿಂದೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನಮಗೂ ಕೂಡ ಅನುಮಾನ ಬಂದಿದೆ. ಪೊಲೀಸ್ ಇಲಾಖೆಗೆ ಈಗಾಗಲೇ ನಿರ್ದೇಶನ ಹೋಗಿದೆ. ಇದರ ಹಿಂದಕ್ಕೆ ಯಾರಿದ್ದಾರೆ, ಏನು ತಂತ್ರ ಅವ್ರದ್ದು ಅನ್ನುವಂಥದ್ದನ್ನು ಕೂಡ ಯೋಚನೆ ಮಾಡಬೇಕು, ಅದನ್ನ ನೋಡಬೇಕು ಅಂತೇಳಿ ಹೇಳಿ ಈಗಾಗಲೇ ಹೇಳಿದ್ದೇವೆ. ಕಾಲೇಜುಗಳ ಆಡಳಿತ